ಸ್ವಾಗತ, ನಾನು ನಂದಿನಿ ಸಾಗರ. ಹರಿಯಾಣ ಚುನಾವಣೆ ಹತ್ತಿರವಿರುವ ಬೆನ್ನಲ್ಲೇ ಕಿಡಿಗೇಡಿಗಳ ಕೃತ್ಯವೊಂದು ಬೆಳಕಿಗೆ ಬಂದಿದೆ. ಹರಿಯಾಣದ ಭಿವಾನಿಗೆ ತೆರಳ್ತಾ ಇದ್ದ ಕಾಳಿಂದಿ ಎಕ್ಸ್ಪ್ರೆಸ್ ರೈಲು ಮಾರ್ಗದಲ್ಲಿ ಯಾರೋ ಸಿಲಿಂಡರ್ ಎಸೆದಿರೋದು ಕಂಡುಬಂದಿದೆ. ಚಾಲಕ ತಕ್ಷಣ ಬ್ರೇಕ್ ಹಾಕುವ ಮೂಲಕ ಭಾರೀ ದುರಂತವನ್ನ ತಪ್ಪಿಸಿದ್ದಾರೆ. ರೈಲು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಿಂದ ಭಿವಾನಿಗೆ ಆಗಮಿಸ್ತಾ ಇತ್ತು. ಕಾನ್ಪುರ ಮತ್ತು ಕಾಸ್ಗಂಜ್ ಮಾರ್ಗದಲ್ಲಿ ಸಾಗ್ತಾ ಇದ್ದಾಗ ಬರ್ರಾಜ್ಪುರ್ ಮತ್ತು ಬಿಲ್ಹೌರ್ ನಿಲ್ದಾಣದ ನಡುವೆ ಮುಂಡೇರಾ ಗ್ರಾಮದ ಕ್ರಾಸಿಂಗ್ ಬಳಿ ಹಳಿಯಲ್ಲಿ ಸಿಲಿಂಡರ್ ಇರಿಸಲಾಗಿತ್ತು. ರಾತ್ರಿ 8:30 ವೇಳೆಗೆ ರೈಲು ಸಾಗುವಾಗ ಚಾಲಕ ತಕ್ಷಣ ಬ್ರೇಕ್ ಹಾಕಿ ನಿಲ್ಲಿಸಲು ಪ್ರಯತ್ನಿಸಿದ್ದಾರೆ. ಆಗ ಸಿಲಿಂಡರ್ ಸುಮಾರು 50 ಮೀಟರ್ ದೂರ ಎಸೆಯಲ್ಪಟ್ಟಿದೆ. ರೈಲ್ವೆ ರಕ್ಷಣಾ ಪಡೆ ಅಧಿಕಾರಿಗಳು ಆಗಮಿಸಿ ಪರಿಶೀಲಿಸಿದಾಗ ಸಿಲಿಂಡರ್ ಜೊತೆಗೆ ಇತರ ಹಾನಿಕಾರಕ ವಸ್ತುಗಳು ಪತ್ತೆಯಾಗಿವೆ. ರೈಲು 20 ನಿಮಿಷ ಸ್ಥಗಿತವಾಗಿತ್ತು, ನಂತರ ಮುಂದೆ ಸಾಗಿತು. ಕೋಲ್ಕತ್ತಾದ ಸರ್ಕಾರಿ ಆರ್ಜಿಕರ್ ವೈದ್ಯ ಕಾಲೇಜಿನಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದು ಕೊಲೆ ಮಾಡಿದ ಕೇಸಿಗೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳವು ಸುಪ್ರೀಂಕೋರ್ಟ್ಗೆ ತನಿಖಾ ಪ್ರಗತಿ ವರದಿ ಸಲ್ಲಿಸಿದೆ. ಸುಪ್ರೀಂಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ ನೇತೃತ್ವದ ತ್ರಿಸದಸ್ಯ ಪೀಠವು ಈ ಪ್ರಕರಣದ ವಿಚಾರಣೆಯನ್ನು ಮತ್ತೆ ಆರಂಭಿಸಿದೆ. ಇದೇ 5 ಸೆಪ್ಟೆಂಬರ್ ನಿಗದಿಪಡಿಸಿದ್ದ ವಿಚಾರಣೆಯನ್ನು ಕಾರಣಾಂತರದಿಂದ ಮುಂದೂಡಿ 9 ಸೆಪ್ಟೆಂಬರ್ ನಡೆಸಲಾಯಿತು. ಈ ನಡುವೆ ಪಶ್ಚಿಮ ಬಂಗಾಳ ಆರೋಗ್ಯ ಇಲಾಖೆಯು ಸಹ ಸುಪ್ರೀಂಕೋರ್ಟ್ಗೆ ವರದಿ ಸಲ್ಲಿಸಿದ್ದು ವೈದ್ಯರ ಮುಷ್ಕರ ಪ್ರತಿಭಟನೆಯಿಂದ 23 ಜನರು ಮೃತಪಟ್ಟಿದ್ದಾರೆ ಅಂತ ಹೇಳಿದೆ. ಈ ನಡುವೆ ಸಂತ್ರಸ್ತೆಯ ಪೋಷಕರು ತನಿಖೆ ನಡೆಯುವ ರೀತಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳ ಪೊಲೀಸರು ಈ ಕೇಸನ್ನು ಮುಚ್ಚಿ ಹಾಕಲು ಮುಂದಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕಲಾವಿದ ಜಯಂ ರವಿ ಅವರ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿದ್ದು ಪತ್ನಿ ಆರತಿ ಅವರಿಗೆ ವಿಚ್ಛೇದನ ನೀಡ್ತಾ ಇರೋದಾಗಿ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದಾರೆ. ಇದರೊಂದಿಗೆ 15 ವರ್ಷಗಳ ದಾಂಪತ್ಯ ಕೊನೆಗೊಂಡಿದೆ. ಇವರ ಮದುವೆಯು 2009 ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಜಯಂ ರವಿ ಹಾಗೂ ಆರತಿ ಅವರ ವಿಚ್ಛೇದನ ಸುದ್ದಿ ಆಗ್ತಾ ಇತ್ತು. ಆರತಿ ಅವರು ಜಯಂ ರವಿ ಹಾಗೂ ಮಕ್ಕಳಾದ ಆರೋ ಮತ್ತು ಅಯ್ಯನ್ ಅವರ ಫೋಟೋಗಳನ್ನ ಇನ್ಸ್ಟಾ ಖಾತೆಯಿಂದ ಡಿಲೀಟ್ ಮಾಡಿದ್ರು. ಸುದ್ದಿ ಈಗ ನಿಜವಾಗಿದೆ. ಬಹಳ ಯೋಚನೆ ಮತ್ತು ಚರ್ಚೆಯ ನಂತರ ಆರತಿ ಅವರೊಂದಿಗಿನ ನನ್ನ ವಿವಾಹ ಸಂಬಂಧಕ್ಕೆ ವಿಚ್ಛೇದನ ನೀಡುವ ನಿರ್ಧಾರ ಮಾಡಿದ್ದೇನೆ. ಇದು ತರಾತುರಿಯ ನಿರ್ಧಾರ ಅಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ ಗೌಪ್ಯತೆ, ನಮ್ಮ ಕುಟುಂಬದ ಸದಸ್ಯರ ಗೌಪ್ಯತೆಯನ್ನು ಗೌರವಿಸಲು ಅವರು ಮನವಿ ಮಾಡಿದ್ದಾರೆ. ಯಾವುದೇ ಊಹಾಪೋಹ ಆರೋಪ ಮಾಡದಂತೆ ಕೋರಿರುವ ಅವರು ವಿಷಯ ಖಾಸಗಿಯಾಗಿಯೇ ಉಳಿಯಲಿ ಅಂತ ಕೇಳಿಕೊಂಡಿದ್ದಾರೆ. ನನ್ನ ಆದ್ಯತೆ ಯಾವಾಗಲೂ ಸಿನಿಮಾ ಆಗಿರುತ್ತದೆ. ಸಿನಿಮಾ ಮೂಲಕ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ ಮನೋರಂಜನೆ ನೀಡುವುದನ್ನು ಮುಂದುವರಿಸುತ್ತೇವೆ ಅಂತ ಹೇಳಿದ್ದಾರೆ. ಇಚ್ಚೆಗೆಂದು ಹಾಕಿದ್ದ ಚಿನ್ನದ ಸರ ಸಮೇತ ಗಣೇಶ ವಿಸರ್ಜನೆ ಮಾಡಿದ್ದ ಯುವಕರು ನಂತರ ವಾಪಸ್ ಓಡೋಡಿ ಬಂದು ಹುಡುಕಿದ ಘಟನೆ ನಡೆದಿದೆ. ಅದೃಷ್ಟವಶಾತ್ ಚಿನ್ನದ ಸರ ಸಿಕ್ಕಿದೆ. ಬೆಂಗಳೂರಿನ ಮಾಗಡಿ ರಸ್ತೆ ದಾಸರಹಳ್ಳಿಯ ಸಮೀಪದ ಬಿಆರ್ಐ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಗಣೇಶನಿಗೆ ಸುಮಾರು 65 ಗ್ರಾಂ ಚಿನ್ನದ ಸರ ಹಾಕಿ ಯುವಕರು ಪೂಜೆ ಮಾಡಿದ್ರು. ವಿಸರ್ಜನೆ ಪೂರ್ವದಲ್ಲಿ ಬಾಜಾ ಬಾಜರಂತಿಯೊಂದಿಗೆ ಮೆರವಣಿಗೆಯನ್ನು ಮಾಡಿದ್ರು. ಗಣೇಶ ವಿಸರ್ಜನೆಗಾಗಿ ಬಿಬಿಎಂಪಿ ಎಲ್ಲೆಡೆ ಟ್ರಕ್ ವ್ಯವಸ್ಥೆ ಮಾಡಿದ್ದು ಆ ಸ್ಥಳಕ್ಕೆ ಹೋಗಿ ಗಣಪತಿಯನ್ನು ಸಂಜೆ 7 ಗಂಟೆ ವೇಳೆಗೆ ವಿಸರ್ಜಿಸಿದ್ರು. ರಾತ್ರಿ 10 ಗಂಟೆಗೆ ಯುವಕರಿಗೆ ಚಿನ್ನದ ಸರ ಸಹಿತ ಗಣಪತಿ ವಿಸರ್ಜಿಸಿದ್ದು ಗೊತ್ತಾಗಿದೆ. ಕೂಡಲೇ ಓಡೋಡಿ ಟ್ರಕ್ ಬಳಿ ಬಂದ ಯುವಕರು ಅದರಲ್ಲಿದ್ದ ನೀರು ಖಾಲಿ ಮಾಡಿ ರಾತ್ರಿ ಇಡೀ ಹುಡುಕಿದ್ದಾರೆ. ಕೊನೆಗೆ ಚಿನ್ನದ ಸರ ಸಿಕ್ಕಾಗ ನಿಟ್ಟುಸಿರು ಬಿಟ್ಟಿದ್ದಾರೆ. ನಕಲಿ ವೈದ್ಯನೊಬ್ಬ ಖಾಸಗಿ ಆಸ್ಪತ್ರೆಯಲ್ಲಿ ಯೂಟ್ಯೂಬ್ ನೋಡ್ತಾ ಬಾಲಕನೊಬ್ಬ ಪಿತ್ತಕೋಶದಲ್ಲಿರುವ ಕಲ್ಲುಗಳನ್ನು ತೆಗೆಯಲು ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ. ಶಸ್ತ್ರಚಿಕಿತ್ಸೆ ಬಳಿಕ ಬಾಲಕನ ಆರೋಗ್ಯ ಹದಗೆಟ್ಟು ಆತ ಸಾವು ಕಂಡಿದ್ದಾನೆ. ನಕಲಿ ವೈದ್ಯ ಅಜಿತ್ ಕುಮಾರ್ ಪುರಿಯನ್ನ ಬಂಧಿಸಲಾಗಿದೆ. ಈ ಘಟನೆ ನಡೆದಿರೋದು ಬಿಹಾರದ ಗೋಪಾಲ್ಗಂಜ್ ಜಿಲ್ಲೆಯಲ್ಲಿ. ಮೃತ ಬಾಲಕ ಸರನ್ ಜಿಲ್ಲೆಯ ಬೌಲಾಪುರ ಗ್ರಾಮದ ನಿವಾಸಿ. ಬಾಲಕನ ತಾತ ಪ್ರಹ್ಲಾದ್ ಪ್ರಸಾದ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಡಾಕ್ಟರ್ ಪುರಿ ಡೀಸೆಲ್ ತರುವಂತೆ ನನಗೆ ಕಳುಹಿಸಿದ, ನನ್ನ ಹೆಂಡತಿ ಅಲ್ಲೇ ಇದ್ಲು, ನಾನು ವಾಪಸ್ ಬಂದಾಗ ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದ, ಆಪರೇಷನ್ ಮಾಡೋಕೆ ನಮ್ಮ ಅನುಮತಿ ಸಹ ತಗೊಂಡಿರಲಿಲ್ಲ ಅಂತ ಹೇಳಿದ್ದಾರೆ. ಬಾಲಕನನ್ನ ಹೆಚ್ಚಿನ ಚಿಕಿತ್ಸೆಗೆ ಅಂತ ಪಟ್ನಾಕ್ಕೆ ಕರೆದೊಯ್ಯಲಾಯಿತು, ಆದರೆ ಉಳಿಯಲಿಲ್ಲ ಅಂತ ವರದಿಗಳು ಹೇಳುತ್ತಿವೆ. ಕಾಸ್ಟಿಂಗ್ ಕೌಚ್ ವಿವಾದಕ್ಕೆ ಸಂಬಂಧಪಟ್ಟಂತೆ ನಟಿ ಸಾಕ್ಷಿ ಮೇಘನಾ ಅವರು ಎಸ್ ಅಂತ ಯಾಕೆ ಹೇಳ್ತೀರಾ, ನೋ ಅಂತ ಹೇಳಿ ಅಂತ ನಟಿಯರಿಗೆ ಹೇಳಿದ್ದಾರೆ. ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ ಸಂದರ್ಭದಲ್ಲಿ ಅವರು ಎರಡೂ ಕೈ ಸೇರಿದರೆ ಮಾತ್ರ ಚಪ್ಪಾಳೆ, ಹಾಗಾಗಿ ವಾಸ್ತವ ಸ್ಥಿತಿಯನ್ನ ತಿಳಿಯಿರಿ ಅಂತ ಹೇಳಿದ್ದಾರೆ. ಒಳ್ಳೆ ಅವಕಾಶ ಕೊಡ್ತೀವಿ ಅಂತ ನಿರ್ಮಾಪಕರು, ನಿರ್ದೇಶಕರು, ಚಿತ್ರತಂಡವು ನಿಮ್ಮ ಹತ್ರ ಬಂದರೆ ನೀವು ಕಾಸ್ಟಿಂಗ್ ಕೌಚ್ಗೆ ಯಾಕೆ ಒಪ್ಕೊಳ್ತೀರಿ ಅಂತ ಕೇಳಿದ್ದಾರೆ. ಕೆಲವು ದೊಡ್ಡ ನಟಿಯರು ಕಾಸ್ಟಿಂಗ್ ಕೌಚ್ಗೆ ಒಪ್ಪಿಕೊಂಡು ದೊಡ್ಡ ದೊಡ್ಡ ಅವಕಾಶ ಪಡೆದು ಮಿಂಚುತ್ತಿದ್ದಾರೆ, ಹಣ ಮಾಡ್ತಾ ಇದ್ದಾರೆ. ನೋ ಅಂತ ಹೇಳಿದ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ಅಂತ ಹೇಳಿದರು. ಮುಂದೊಮ್ಮೆ ನಮಗೆ ನಾನು ಮಾಡಿದ್ದು ಸರಿಯೇ ಅಂತ ನನಗೆ ಅನಿಸಬಾರ್ದು, ತಪ್ಪು ಮಾಡಬಾರ್ದು ಅಂತ ಸಾಕ್ಷಿ ಮೇಘನಾ ಹೇಳಿದ್ದಾರೆ.
ರಾಜ್ಯದ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಯಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಜೋರು ಗಾಳಿ ಸಹಿತ ಧಾರಾಕಾರ ಮಳೆ ಆಗಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗಾಳಿಯ ಬೀಸುವಿಕೆ ಪ್ರಮಾಣದಲ್ಲಿ ಏರಿಕೆ ಕಂಡು ಬರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ ವ್ಯಾಪ್ತಿಯಲ್ಲಿ ಸಾಧಾರಣದಿಂದ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಇಲ್ಲಿಯ ಗಾಳಿಯ ವೇಗವು ಪ್ರತಿ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ. ಇದರೊಂದಿಗೆ ಕರಾವಳಿಯ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಗಾಳಿಯ ವೇಗವು ಪ್ರತಿ ಗಂಟೆಗೆ 40-50 ಕಿಲೋಮೀಟರ್ ಬೀಸಲಿದೆ. ಈ ಭಾಗದಲ್ಲಿ ಭಾರಿ ಮಳೆಯ ದರ್ಶನವಾಗಲಿದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ. ಮುಂದಿನ 48 ಗಂಟೆಗಳಲ್ಲಿ ರಾಜ್ಯ ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಬೀದರ್, ರಾಯಚೂರು ಭಾಗದಲ್ಲಿ ಸಾಧಾರಣ ಮಳೆಯಾಗಬಹುದು. ಒಂದೆರಡು ಕಡೆಗಳಲ್ಲಿ ಜೋರು ಮಳೆ ಬರುವ ಸಾಧ್ಯತೆ ಇದೆ ಅಂತ ಮಾಹಿತಿ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿ ಚುನಾವಣಾ ಕಣಕ್ಕೆ ಧುಮುಕಿರುವ ಕುಸ್ತಿಪಟುಗಳಾದ ವಿನೇಶ್ ಫೋಗಟ್ ಹಾಗೂ ಬಜರಂಗ್ ಪೂನಿಯಾ ಅವರ ವಿರುದ್ಧ ಯಾವುದೇ ಹೇಳಿಕೆ ನೀಡದಂತೆ ಕುಸ್ತಿ ಫೆಡರೇಷನ್ ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವರಿಗೆ ಬಿಜೆಪಿ ತಾಕೀತು ಮಾಡಿದೆ. ಇವರು ಕಾಂಗ್ರೆಸ್ ಸೇರ್ತಾ ಇದ್ದಂತೆ ಬ್ರಿಜ್ ಭೂಷಣ್ ಸಿಂಗ್ ಅವರು ಟೀಕೆ ಮಾಡಿ ಕುಸ್ತಿಯಲ್ಲಿ ಗಳಿಸಿದ ಜನಪ್ರಿಯತೆ ಕಾಂಗ್ರೆಸ್ ಸೇರಿದ ಕೂಡಲೇ ಅಳಿಸಿ ಹೋಗುತ್ತದೆ, ಬಿಜೆಪಿ ಇವರ ವಿರುದ್ಧ ಗೆಲ್ಲುತ್ತದೆ, ಅವರು ಸ್ಪರ್ಧಿಸಿರುವ ಕ್ಷೇತ್ರಗಳಿಗೆ ಹೋಗಿ ನಾನೇ ಪ್ರಚಾರ ಮಾಡ್ತೇನೆ ಅಂತ ಹೇಳಿದರು. ಈಗ ಇವರಿಗೆ ಸುಮ್ಮನಿರುವಂತೆ ಬಿಜೆಪಿ ಮುಖಂಡರು ತಾಕೀತು ಮಾಡಿದ್ದಾರೆ. ಕುಸ್ತಿಪಟುಗಳು ಈ ಹಿಂದೆ ಬ್ರಿಜ್ ಭೂಷಣ್ ಸಿಂಗ್ ಅವರ ವಿರುದ್ಧವೇ ಲೈಂಗಿಕ ಹಗರಣ ಆರೋಪ ಮಾಡಿ ಜಂತರ್ ಮಂತರ್ನಲ್ಲಿ ಸುದೀರ್ಘ ಪ್ರತಿಭಟನೆ ನಡೆಸಿದ್ದು ಬಿಜೆಪಿಗೆ ಭಾರಿ ಪೆಟ್ಟಾಗಿತ್ತು. ಈಗ ಆಗಬಹುದಾದ ಮತ್ತಷ್ಟು ನಷ್ಟ ತಡೆಯಲು ಮುಂದಾಗಿದೆ. ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.